श्रीगुरुभ्यो नमः। हरिः ॐ। सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौस्तु महा लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्थति। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ರಾಘವೇಂದ್ರಸ್ವಾಮಿಗಳ ಆರಾಧನೆಯನ್ನು ಭಾಳ ವಿಜೃಂಭಣೆಯಿಂದ ಭಕ್ತಿಪುರಸ್ಸರವಾಗಿ ನಮ್ಮ ನಮಗೆ ಸಿಕ್ಕಂತಹ ಅವಕಾಶಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಅಥವಾ ಸಾಧ್ಯವಾದಷ್ಟು ಎಷ್ಟು ಅವಕಾಶ ಇದೆಯೋ ಅಷ್ಟು ಬೃಂದಾವನ ಬಳಿಯೇ ತೆರಳು ನಾವು ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು. ಯಾಕೆಂದರೆ ಆ ರಾಯರ ಅನುಗ್ರಹ ಇದ್ದರೇನೆ ನಾವು ಇಂತಹ ಸಂಕಟದಿಂದ ಪಾರಾಗಬಹುದು. ಇದನ್ನು ಜಗನ್ನಾಥದಾಸರು ತಮ್ಮ ಕೃತಿಯಲ್ಲಿ ರಾಯರ ಬಗ್ಗೆ ಹೇಳಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ. ತಮ್ಮ ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ, ರೋಗಹರನೇ ಕೃಪಾಸಾಗರ ಶ್ರೀಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರರು ಯಾರು? ರಾಯರು. ನಮ್ಮ ಜಗನ್ನಾಥದಾಸರಿಗೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಯಾಕೆಂದರೆ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡೋದು ಶಿಷ್ಟ ಸಂಪ್ರದಾಯ ಅಲ್ಲ. ನಮಗೆ ಅದು ಯಾವುದಾದ್ರೂ ಒಂದು ಬೇಕು ಅಂತಾದರೆ ಆ ಗುಣಗಳನ್ನು ಹೊಂದಿರುವವನು ಅಂತ ಅವನನ್ನು ನಾವು ಉಪಾಸನೆ ಮಾಡಿದ್ರೆ ಆ ಗುಣಗಳನ್ನು ನಮಗೆ ಕರುಣಿಸ್ತಾನೆ. ಗಾಯತ್ರಿ ಮಂತ್ರದಲ್ಲಿ ಅದನ್ನೆಲ್ಲವೇ ನಾವು ಮಾಡೋದು. ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತಹ ನಿನ್ನನ್ನು ನಾನು ಧ್ಯಾನಿಸುತ್ತೇನೆ ಅಂತ. ಹಾಗಾಗಿ ಎಲ್ಲರ ಬುದ್ಧಿಯನ್ನು ಪ್ರಚೋದಿಸುವಂತಹ ಪರಮಾತ್ಮನನ್ನು ಧ್ಯಾನಿಸುತ್ತೇನೆ ಅಂತ ನಾವು ಅವನನ್ನು ಸ್ತೋತ್ರ ಮಾಡಿದಾಗ ನಮ್ಮ ಬುದ್ಧಿಯನ್ನು ಅವನು ಪ್ರಚೋದಿಸುತ್ತಾನೆ. ಹಾಗೆ ನಾವು ಏನು ಬೇಕೋ ಅದನ್ನು ಕೇಳಬಾರ್ದು. ಅದನ್ನು ನಾವು ಅಂತಹ ಗುಣಗಳಿರೋನು ಪರಮಾತ್ಮ ಅಂತ ಚಿಂತನೆ ಮಾಡಿದಾಗ ಅಂತಹ ಗುಣಗಳನ್ನು ನಮಗೆ ಅವನು ಕೊಡ್ತಾನೆ ಅನ್ನೋದು ಶಿಷ್ಟರು ಆಚರಿಸಿಕೊಂಡು ಬಂದಿರತಕ್ಕಂತಹ ಪ್ರಾರ್ಥನಾ ಕ್ರಮ. ಅದನ್ನೇ ಜಗನ್ನಾಥದಾಸರು ಮಾಡಿದರು. ರಾಯರು ರೋಗಹರರು, ಅವರು ಎಲ್ಲ ವಿಧವಾದ ರೋಗಗಳನ್ನು ಪರಿಹಾರ ಮಾಡ್ತಾರೆ. ಯಾವುದ್ಯಾವ್ದು ರೋಗಗಳಿದೆ? ಆದಿಭೌತಿಕ ರೋಗ, ಆದಿದೈವಿಕ ರೋಗ, ಆಧ್ಯಾತ್ಮಿಕ ರೋಗ ಅಂತ ಮೂರು ವಿಧವಾದ ರೋಗಗಳಿದೆ ಮನುಷ್ಯನಿಗೆ. ನಮಗೆ ಆಧ್ಯಾತ್ಮಿಕ ರೋಗ ಅಂತಾದಾಗ ಅದು ನಾವು ಜಪವನ್ನು ಮಾಡ್ತಿರ್ತೇವೆ, ಏನೋ ತಪಸ್ಸನ್ನು ಮಾಡಬೇಕು ಅಂದ್ಕೊಂಡಿರ್ತೇವೆ, 108 ಗಾಯತ್ರಿ ಮಾಡಬೇಕು ಅಂದ್ಕೊಂಡಿರ್ತೇವೆ. ಆಗ ಮನಸ್ಸು ಸ್ಥಿರವಾಗಿ ನಿಲ್ಲೋದೇ ಇಲ್ಲ, ಎಲ್ಲೆಲ್ಲೋ ಹೋಗುತ್ತೆ. ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ. ಒಳ್ಳೆಯ ಸಂಧ್ಯಾ ವಂದನೆ ಮಾಡ್ತೇವೆ ಅಂತಂದರೆ ಮನಸ್ಸು ಕೊಡೋದಿಲ್ಲ, ದೇವ್ರ ಪೂಜೆ ಮಾಡಲಿಕ್ಕೆ ಮನಸ್ಸು ಕೊಡೋದಿಲ್ಲ. ಆಮೇಲೆ ನಮಗೆ ಪಶ್ಚಾತ್ತಾಪ ಮತ್ತೆ, ಅಯ್ಯೋ ಯಾಕೆ ಹೀಗಾಯಿತು, ಯಾಕೆ ನನಗೆ ಆ ರೀತಿಯಾಗಿ ದೇವರು ಮನಸ್ಸು ಬರದೇ ಇರೋಂಗೆ ಮಾಡಿದರು ಅಂತ ಮತ್ತೆ ಯೋಚನೆ ಮಾಡಿ, ಆಲಸ್ಯತನದಿಂದಲೋ ಇನ್ಯಾವುದೋ ಅನಿವಾರ್ಯತೆ ಕಾರಣಗಳಿಂದಲೋ ಒಟ್ಟಾರೆಯಾಗಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ನಮಗೆ ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನು ಯಾರು ಪರಿಹಾರ ಮಾಡುವರು? ಗುರುಗಳನ್ನು ಶರಣು ಹೊಂದಬೇಕು. ನಾನೇ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಅಹಂಕಾರದಿಂದ ಹೋದರೆ ಅವರು ಖಂಡಿತ ನಡೆಸ್ಕೊಡೋದಿಲ್ಲ. ನಾವು ಗುರುಗಳನ್ನು ಶರಣು ಹೊಂದಬೇಕು, ಅವರನ್ನು ಪ್ರಾರ್ಥನೆ ಮಾಡಬೇಕು, ನಾನಿಂಥ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಆಲಸ್ಯದಿಂದ ಬೇರೆ ಮೊದಲಾದ ಕಾರಣಗಳಿಂದ ಮನಸ್ಸು ಕೇಳ್ತಾ ಇಲ್ಲ, ದಯವಿಟ್ಟು ಅಂತ ಆಧ್ಯಾತ್ಮಿಕ ರೋಗವನ್ನು ಪರಿಹಾರ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಅಂತಹ ರೋಗವನ್ನು ಪರಿಹಾರ ಮಾಡುವರು ರಾಯರು. ಎಷ್ಟೋ ಜನ ನಾಸ್ತಿಕರಂತೆ ಇದ್ದವರು ಇವತ್ತು ರಾಯರ ಅನುಗ್ರಹದಿಂದ ಪರಮಾಸ್ತಿಕರಾಗಿ ಬದಲಾವಣೆಯಾಗಿ ಎಷ್ಟೋ ಜ್ಞಾನವನ್ನು ಸಂಪಾದನೆ ಮಾಡಿದವರಿದ್ದಾರೆ. ನಾವು ಅದನ್ನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ, ಬೇಕಾದಷ್ಟು ಅವರ ಪವಾಡಗಳನ್ನು ಕೇಳ್ತೇವೆ. ಆ ಮಟ್ಟದಲ್ಲಿ ನಮಗೆ ಅನುಗ್ರಹ ಮಾಡುವರು ರಾಯರು. ಇನ್ನು ಆದಿದೈವಿಕ ತಾಪಗಳು, ಕೆಲವೊಂದು ಬಾರಿ ನಮಗೆ ಯಾವುದೋ ಕೆಲಸವನ್ನು ಮಾಡಬೇಕು ಅಂತ ಹೊರಟಿರ್ತೇವೆ, ಆದರೆ ದೇವಾನುಗ್ರಹ ಇರೋದಿಲ್ಲ. ಪ್ರತಿಯೊಂದು ಕೆಲಸ ಮಾಡಿದಾಗ್ಲೂ
ಏನೋ ಒಂದು ಸೋಲು, ಎಷ್ಟೋ ಅವಮಾನಗಳು ನಿರಂತರ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಅನೇಕ ಜನ ಏನು ಮಾಡಿಬಿಡ್ತಾರೆ, ಆ ನೋವುಗಳನ್ನು, ಸೋಲನ್ನು, ಅಪಮಾನಗಳನ್ನು ತಡೆಯಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆತ್ಮಹತ್ಯೆ ಪರಿಹಾರನ? ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಹಾಗಾಗಿ ಆ ಆತ್ಮಹತ್ಯೆ ಮಾಡಿಕೊಂಡೋದಕ್ಕೆ ನರಕವನ್ನು ವಿಧಾನ ಮಾಡಿದ್ದಾರೆ, ಅದು ಪರಿಹಾರ ಅಲ್ಲ. ಯಾವುದು ಪರಿಹಾರ? ಅಂತಹ ಸೋಲು ಬರಲಿ, ಅವಮಾನ ಬರಲಿ, ಹಿನ್ನಡೆಯಾಗಲಿ, ಆಗ ನಾವು ಗುರುಗಳನ್ನು ಆಶ್ರಯಿಸಬೇಕು, ರಾಯರನ್ನು ಆಶ್ರಯಿಸಬೇಕು. ರಾಯರನ್ನು ಆಶ್ರಯಿಸಿದಾಗ ಅವರು ನಮಗೆ ದಾರಿ ತೋರ್ತಾರೆ. ಇಂಥ ಎಷ್ಟು ಘಟನೆಗಳನ್ನು ನಾವು ಕೇಳಿಲ್ಲ, ಎಷ್ಟು ಜನರ ಅನುಭವಗಳನ್ನು ನಾವು ಕೇಳಿಲ್ಲ. ಯಾವುದೋ ಒಂದು ಕೆಲಸ ಆಗಬೇಕು ಅಂತ ರಾಯರ ಹತ್ರ ಹೋಗಿ ಸೇವೆ ಮಾಡಿದಾಗ ಸೂಚನೆ ಕೊಟ್ಟು ಎಷ್ಟು ಜನಕ್ಕೆ ಕಳಿಸಿಲ್ಲ. ಹಾಗಾಗಿ ಅಂತಹ ಪರಮ ಕೃಪಾಳುಗಳಾಗಿರ್ತಕ್ಕಂತಹ ರಾಯರು ಇರಬೇಕಾದ್ರೆ ನಾವು ಯಾವುದೋ ವಾಮಮಾರ್ಗವನ್ನು ಯಾಕೆ ಅನುಸರಿಸಬೇಕು? ಅಂತಹ ನಮ್ಮ ಆ ದೈವಿಕವಾದ ತಾಪಗಳನ್ನು, ದೇವತಾನುಗ್ರಹ ಇಲ್ಲದೇನೆ ಅನೇಕ ಬಾರಿ ಕೆಲಸ ಕೆಟ್ಟು ಅವಮಾನಗಳಾಗುವಂಥ ಸಂದರ್ಭದಲ್ಲಿ ರಾಯರನ್ನು ನಾವು ಕೈ ಹಿಡಿದ್ರೆ, ಅವರ ಕಾಲನ್ನು ಆಶ್ರಯಿಸಿದರೆ ಅವರು ನಮ್ಮನ್ನು ಉದ್ಧರಿಸ್ತಾರೆ, ಆದಿದೈವಿಕವಾದ ರೋಗವನ್ನು ಪರಿಹಾರ ಮಾಡ್ತಾರೆ. ಇನ್ನು ಆದಿ ಭೌತಿಕವಾದ ರೋಗಗಳು, ನಮಗೆ ಶರೀರಕ್ಕೆ ಬರತಕ್ಕಂತಹ ರೋಗಗಳು, ಸ್ವಲ್ಪ ಏನೋ ಕೆಮ್ಮು ಬಂದರೂ, ಜ್ವರ ಬಂದು, ಶೀತ ಬಂದರೂ ನಮಗೆ ಹೆದರಿಕೆ, ಎಲ್ಲಿ ನಮಗೇನು ಸಮಸ್ಯೆ ಆಗಿಬಿಡುತ್ತೋ ಅಂತ. ಖಂಡಿತ ಹೆದರೋದು ಬೇಡ. ಏನೇನೋ ಮನೆಮದ್ದು ಮಾಡಬೇಕೋ ಮಾಡೋದ್ರ ಜೊತೆಗೆ ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಖಂಡಿತ ನಮಗೆ ಆಧ್ಯಾತ್ಮಿಕ ಬಲ ಹೆಚ್ಚಾಗಿ ನಮ್ಮ ಮನಸ್ಸು ಸ್ಥಿರವಾಗಿ ಯಾವುದೇ ರೋಗ ಬರಲಿ ಅದನ್ನು ಹಿಮ್ಮೆಟ್ಟಿಸುವಂತಹ ಒಂದು ಅಂತಹ ಅನುಗ್ರಹವನ್ನು ರಾಯರು ನಮಗೆ ಕರುಣಿಸಿಕೊಡ್ತಾರೆ. ಯಾಕಂದರೆ ನಮ್ಮಲ್ಲಿ ಮನಸ್ಸು ಸ್ಥಿರ ಆಗಿಬಿಟ್ರೆ ಉಳಿದಿದ್ದೆಲ್ಲವನ್ನು ನಾವು ಗೆಲ್ಲಬಹುದು. ಅಂತಹ ರೋಗ ಬರಲಿ, ಅದಕ್ಕೆ ನಮ್ಮ ಮನಸ್ಸು ಮೊದಲು ಗಟ್ಟಿಯಾಗಬೇಕು, ಆಮೇಲೆ ನಮ್ಮ ದೇಹ ಅದ್ರ ಜೊತೆಗೆ ಸಹಕರಿಸುತ್ತೆ. ಅಂತಹ ಮನಸ್ಸು ಗಟ್ಟಿಯಾಗಬೇಕು ಅಂದರೆ ನಮಗೆ ಗುರುಗಳ, ದೇವತೆಗಳ ಅನುಗ್ರಹ ಬೇಕು. ಆ ಗುರುಗಳ ಅನುಗ್ರಹಕ್ಕಾಗಿ ಆ ರಾಯರ ಸ್ತೋತ್ರ, ದಿವ್ಯವಾದಂಥ ರಾಯರ ಸ್ತೋತ್ರವನ್ನು ಪಠನೆ ಮಾಡಬೇಕು. ಯಾಕೆ? ರಾಯರ ಸ್ತೋತ್ರದಲ್ಲೇ ಅದನ್ನು ಹೇಳಿದ್ದಾರೆ, ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತಕ್ಷಣಾತ್. ಹೇಗೆ ಅಂತಂದರೆ, ಯಾರು ಆ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಅಭಿಮಂತ್ರಣೆ ಮಾಡ್ತಾರೋ, ನೀರಿನಲ್ಲಿ ಅಭಿಮಂತ್ರಣೆ ಮಾಡ್ತಾ ಪಾರಾಯಣ ಮಾಡಿ ಆ ಅಭಿಮಂತ್ರಣೆ ಮಾಡಿದ ಆ ಸ್ತೋತ್ರವನ್ನು ಹೇಳಿಕೊಂಡು ಆ ನೀರನ್ನು ಅಭಿಮಂತ್ರಣೆ ಮಾಡಿ ಆ ನೀರನ್ನು ಕುಡಿದರೆ ಅವರ ಹೊಟ್ಟೆಯಲ್ಲಿರುವ ಎಲ್ಲ ದೋಷಗಳು ಪರಿಹಾರ ಆಗುತ್ತಂತೆ. ಹಾಗಾಗಿ ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ, ಎಲ್ಲವೂ ಹೋಗಿಬಿಡುತ್ತೆ. ಬರೀ ಕುಕ್ಷಿಗತಾ ಅಲ್ಲ, ಎಲ್ಲವೂ ಕೂಡ, ಕುಷ್ಠರೋಗ ಇರ್ಬೋದು, ಎಂತಹ ರೋಗಗಳನ್ನೂ ಪರಿಹಾರ ಮಾಡಿದಂಥ ನಿದರ್ಶನ ರಾಯರದ್ದಿದೆ. ಹಾಗಾಗಿ ಸುಲಭವಾದ ಉಪಾಯ ಏನು ಅಂತಂದರೆ, ಮನೆಮದ್ದುಗಳ ಜೊತೆಗೆ ನಾವು ಆ ಮನೆಮದ್ದುಗಳನ್ನು ಮಾಡುವಾಗಲೂ ರಾಯರ ಸ್ತೋತ್ರ ಹೇಳಬೇಕು. ಮತ್ತು ಪ್ರತ್ಯೇಕವಾಗಿ ನಾವು ಆ ರಾಯರ ಸ್ತೋತ್ರವನ್ನು ಪಠನೆ ಮಾಡ್ತಾ ಆ ನೀರಿನ ಅಭಿಮಂತ್ರಣೆ ಮಾಡ್ತಾ ನಾವು ಅದನ್ನು ಕುಡಿದ್ವಿ ಅಂತಾದರೆ ನಮಗೆ ರಾಯರ ವಿಶೇಷವಾದ ಆರೋಗ್ಯ ಬಲವನ್ನು ಕೊಡ್ತಾರೆ. ಅಂಥ ಆದಿ ಭೌತಿಕವಾದಂತಹ ಏನು ರೋಗಗಳಿದೆ ಅದೆಲ್ಲವನ್ನು ಕೂಡ ನಮಗೆ ಪರಿಹಾರ ಮಾಡುವಂತಹ ಅನುಗ್ರಹವನ್ನು, ಶಕ್ತಿಯನ್ನು ನಮಗೆ ಕೊಡ್ತಾರೆ. ಇದು ನಮ್ಮ ನಂಬಿಕೆ, ನಮ್ಮ ನಂಬಿಕೆ ಮಾತ್ರ ಅಲ್ಲ, ಜಗನ್ನಾಥದಾಸರ ನಂಬಿಕೆ. ಹಾಗಾಗಿ ಆ ಜಗನ್ನಾಥದಾಸರು ರಾಯರನ್ನು ರೋಗಹರನೆ ಅಂತ ಕೊಂಡಾಡಿ ನಮಗೆಲ್ಲರಿಗೂ ಒಂದು ದಿವ್ಯವಾದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿನ ತಳಮಳವನ್ನು, ಆಧ್ಯಾತ್ಮಿಕ ರೋಗವನ್ನು, ಆದಿದೈವಿಕ ರೋಗವನ್ನು, ಆದಿಭೌತಿಕ ರೋಗವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂದರೆ, ಆ ದಿವ್ಯವಾದಂತಹ ರಾಯರ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಅದರ ಜೊತೆಗೆ ನಾನು ಹೇಳಿದಾಗೆ ಅಭಿಮಂತ್ರಣೆ ಮಾಡಿ ನೀರನ್ನು ಕುಡಿಬೇಕು. ಮತ್ತು ನಾವೇನೇ ಔಷಧಿಗಳನ್ನು ತಯಾರು ಮಾಡಬೇಕಾದ್ರೂ, ಮನೆಮದ್ದು ಮಾಡಬೇಕಾದ್ರೂ ಆ ಧನ್ವಂತಿರನ್ನು ನೆನೆಸ್ಕೊಳ್ಳೋದು, ವೈದ್ಯೋ ನಾರಾಯಣೋ ಹರಿಹಿ ಅಂತ ಸ್ಮರಣೆ ಮಾಡಿಕೊಳ್ಳೋದು, ಮತ್ತು ಆ ರಾಯರನ್ನು, ಆ ರಾಯರ ಸ್ತೋತ್ರದಿಂದ ನಾವು ಹೇಳ್ತಾ, ಆ ರಾಯರ ಸ್ತೋತ್ರವನ್ನು ಹೇಳ್ತಾ ಹೇಳ್ತಾ ಆ ಔಷಧಿಗಳನ್ನು ನಾವು ತಯಾರು ಮಾಡಿದಾಗ ಆ ಔಷಧಿಗಳು ನಮ್ಮ ದೇಹದ ಮೇಲೆ ಆ ಕೆಲಸ ಮಾಡುವಂತಹ ಅನುಗ್ರಹವನ್ನು ಆ ರಾಯರು ಮಾಡಿಕೊಡ್ತಾರೆ. ಇದು ನಾವು ರಾಯರನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಬೇಕಾದ ಕ್ರಮ. ಯಾಕೆಂದರೆ ಆ ರಾಯರಿಗೆ ಯಾರೇ ಯಾವುದೇ ರೀತಿಯಾದ ಭೇದ ಭಾವ ಏನಿಲ್ಲ. ಹಾಗಾಗಿ ಮುಂದೆ ಹೇಳ್ತಾರೆ, ಕೃಪಾಸಾಗರ ಅವರು ಕೂತ್ಕೊಂಡಿದ್ದಾರೆ. ಯಾಕೆ ಕೂತ್ಕೊಂಡಿದ್ದಾರೆ? ಬೃಂದಾವನದಲ್ಲಿ ಇನ್ನೂ ನೆಲೆಸಿದ್ದಾರೆ. ಯಾಕೆ ನೆಲೆಸಿದ್ದಾರೆ ಅಂತಂದರೆ, ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನೆಲೆಸಿದ್ದಾರೆ. ಆಗ ಕೃಪಾಸಾಗರರು ಪರಮ ದಯಾಳುಗಳು, ಯಾರೇ ಹೋದ್ರೂ ಅವರಿಗೆ
ತಕ್ಕಂತೆ ಅನುಗ್ರಹವನ್ನು ಮಾಡಿ ಅವರ ಮನೋಅಭೀಷ್ಟಗಳನ್ನು ಈಡೇರಿಸಿ ಕಳಿಸುವವರು ರಾಯರು. ಹಾಗಾಗಿ ನಮ್ಮ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡೋದಿಲ್ವೇ? ಹಾಗಾಗಿ ಜಗನ್ನಾಥದಾಸರೇ ನಮಗೆ ದಾರಿ ಮಾಡಿಕೊಟ್ಟಾಗ ನಾವು ಅದನ್ನು ಖಂಡಿತ ಅನುಸರಿಸಿ ಅವರ ಅನುಗ್ರಹವನ್ನು ನಾವು ಪಡಿಬೇಕು. ರಾಘವೇಂದ್ರ ಪರಿಪಾಲಿಸೋ, ನಮ್ಮನ್ನು ಕಾಪಾಡು ಅಂತ. ಬರೀ ಕಾಪಾಡೋದಲ್ಲ, ಪರಿಪಾಲಿಸೋ. ನಮಗೆ ಯಾವ ಕಡೆಯಿಂದ ಆಪತ್ತು ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಎಷ್ಟೇ ನಾವು CCTV ಹಾಕ್ಕೊಂಡು ನಮ್ಮ ಮನೆ ಕಾಪಾಡಿಕೊಂಡ್ರು, ಅದನ್ನೂ ಕೂಡ ಸರ್ವೆಲೆನ್ಸ್ನ ಬ್ರೇಕ್ ಮಾಡಿ ನಮ್ಮ ಮನೆಗೆ ಆಪತ್ತು ಮಾಡುವಂತಹ ಸಂದರ್ಭಗಳು ಈಗ ಬಂದಿದೆ. ಹಾಗಾಗಿ ನಾವು ನಮ್ಮ ತಪ್ಪ ಇಲ್ಲದೇ ನಮಗೆ ಕೆಲವೊಂದು ಸಲ ಆಘಾತಗಳಾಗುವಂಥದ್ದಿದೆ. ಹಾಗೆ ಪರಿಪಾಲಿಸು, ನಮ್ಮ ಸುತ್ತಲೂ ಇದ್ದು ನನ್ನನ್ನು ನೀವು ಪರಿಪಾಲಿಸಬೇಕು ಅಂತ ಆ ಗುರುಗಳನ್ನು ಪ್ರಾರ್ಥನೆ ಮಾಡುವುದು. ಹಾಗಾಗಿ ಆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಹೇಳಿದಾಗೆ ಗುರುಗಳಲ್ಲಿ ಇಂತಹ ತೀವ್ರವಾದಂಥ ಭಕ್ತಿಯನ್ನು ನಾವು ಮಾಡಿದಾಗ ಆ ಪರಮಾತ್ಮನ ಖಂಡಿತ ಅನುಗ್ರಹ ಮಾಡ್ತಾನೆ. ಆ ಗುರುಗಳ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವನಾಗ್ತಾನೆ. ಇದು ನಾವು ರಾಯರನ್ನು ಬೇಡ್ಕೊಳ್ಬೇಕಾದಂತಹ ಒಂದು ಕ್ರಮ, ಯಾವ ರೀತಿ ರಾಯರನ್ನು ನಾವು ಆರಾಧಿಸ್ಬೇಕು. ಹಾಗಾಗಿ ಈ ರಾಯರ ಆರಾಧನೆಯಲ್ಲಿ ನಮಗೆ ಎಲ್ಲೂ ಹೋಗಲಿಕ್ಕಾಗದೇ ಇದ್ದರೆ ಸಾಧ್ಯವಾದರೆ ಹೋಗಬಹುದು. ಹೋಗಲಿಕ್ಕಾಗಲಿಲ್ಲ ಅಂತಂದರೆ ನಾವು ಮನೆಯಲ್ಲಿಯೇ ಚಿತ್ರದಲ್ಲಿ ರಾಯರನ್ನು ಕಂಡು ಅವರಲ್ಲಿ ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡಿ ನಿರಂತರ ರಾಯರ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಸಾಧ್ಯವಾದರೆ ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಳ್ತಕ್ಕಂಥದ್ದು, ಇದು ಒಂದು ರೀತಿಯಾದಂತಹ ರಾಯರ ಆರಾಧನೆಯಲ್ಲಿ ಮಾಡಬೇಕಾದಂತಹ ಆಚರಣೆ ಕ್ರಮ. ಇನ್ನೊಂದು, ನಾವು ರಾಯರ ಇದೊಂದು ಮುಖ, ಅವರು ಪರಮ ಕೃಪಾಳುಗಳು, ನಮ್ಮ ಎಲ್ಲ ಅಭೀಷ್ಟಗಳನ್ನು ಈಡೇರಿಸುವವರು, ಅದೊಂದು ರಾಯರ ಮುಖ. ಇದು ತುಂಬ ಜಗತ್ತಿಗೆ ಗೊತ್ತಿದೆ. ಆದರೆ ಇನ್ನೊಂದು ಮುಖ ಇದೆ ರಾಯರದ್ದು, ಅದು ಸ್ವಲ್ಪ ಎಲ್ಲರೂ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲರಿಗೂ ತಮ್ಮ ಮನೋಅಭೀಷ್ಟಗಳು ಪೂರೈಸಿದರೆ ಸಾಕು ಅಂತ ಇರುತ್ತೆ. ಆ ರಾಯರು ಅದು ಒಂದು ವ್ಯಕ್ತಿತ್ವ, ಆದರೆ ಅದರ ಜೊತೆಗೆ ಅವರ ಮಹಾವ್ಯಕ್ತಿತ್ವ ಇನ್ನೊಂದಿದೆ. ಅವರು ಪರಮಜ್ಞಾನಿಗಳು, ಮಹಾಜ್ಞಾನಿಗಳು. ನಮ್ಮ ಭಾರತೀಯ ದರ್ಶನಗಳು ಅಂತ ಏನಿದೆಯೋ ಆ ಎಲ್ಲ ದರ್ಶನಗಳನ್ನು ಅಧ್ಯಯನ ಮಾಡಿ ಅದರ ಸಾರಾಸಾರ ವಿವೇಚನೆಯನ್ನು ಮಾಡಿ ಯಾವುದು ಸಾರ, ಯಾವುದು ಅಸಾರ, ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪಾದ ಮಾರ್ಗ ಅಂತೆಲ್ಲ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾನುಭಾವರು ರಾಯರು. ಸಾಧಾರಣ ಅಲ್ಲ. ಶ್ರೀಮತ್ ಟೀಕಾಕೃತ್ಪಾದರು ಏನು ಟೀಕೆಗಳನ್ನು ಬರೆದಿದ್ದಾರೆ, ಆ ಟೀಕೆಯ ಮೇಲೆ ರಾಯರು ಅನೇಕ ಗ್ರಂಥಗಳ ಮೇಲೆ ತಮ್ಮ ವ್ಯಾಖ್ಯಾನವನ್ನು ಮಂಡಿಸಿದ್ದಾರೆ. ವ್ಯಾಖ್ಯಾನವನ್ನು ಮಂಡಿಸಿದ್ದು ಅಂದರೆ ಸುಮ್ಮನೆ ಅಲ್ಲ, ಅವರು ವ್ಯಾಖ್ಯಾನ ಮಂಡಿಸಿದರೆ ಅಂತಂದರೆ ಅಲ್ಲಿ ಒಬ್ಬ ಪಾಠ ಮಾಡುವಂತಹ ವ್ಯಕ್ತಿಗೆ ಎಲ್ಲಿ ಡೌಟ್ ಬರುತ್ತೆ ಅಲ್ಲಿ ಅವನು ತೆಗೆದ ಅಂದರೆ ಅಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಧ್ಯಯನ ಮಾಡುವಂಥ ವ್ಯಕ್ತಿ ಆ ಪಂಕ್ತಿ ಅರ್ಥ ಆಗ್ತಾ ಇಲ್ಲ, ಆ ರಾಯರ ವ್ಯಾಖ್ಯಾನ ತೆಗೆದು ನೋಡಿಬಿಟ್ರೆ ಸಾಕು, ನಮಗಲ್ಲಿ ಅರ್ಥ ಆಗುತ್ತೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ ಅವರು ನಿರಂತರ ಪಾಠ ಪ್ರವಚನದಲ್ಲಿ ತೊಡ್ಕೊಂಡಿದ್ದರು ತಮ್ಮ ಜೀವನದಲ್ಲಿ. ಹಾಗಾಗಿ ಶಿಷ್ಯನಿಗೆ ಎಲ್ಲಿ ಸಮಸ್ಯೆ ಬರುತ್ತೆ, ಎಲ್ಲಿ ನಾನು ಬರೀಬೇಕು, ಸುಮ್ಮನೆ ಉದ್ದ ಜ್ಞಾನವಿದೆ ಹೌದು ಹಾಗಂತೇಳಿ ಉದ್ದ ಬರಿತಾ ಹೋಗಿಬಿಟ್ರೆ ಅವರು ಗ್ರಂಥ ಎಷ್ಟು ದೊಡ್ಡದಾಗೋಗುತ್ತೆ, ಶಿಷ್ಯರಿಗೆ ಅರ್ಥ ಆಗಲಿಕ್ಕೂ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದಲೂ ಕೃಪಾಸಾಗರರವರು ನಮಗೆ ಅರ್ಥವಾಗುವಷ್ಟು ಮಾತ್ರ ಬರೆದಿದ್ದಾರೆ. ಎಲ್ಲಿ ಸಮಸ್ಯೆ ಬರುತ್ತೋ ಅಲ್ಲಿ ಪರಿಹಾರ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟೇ ಬರೆದಿದ್ದಾರೆ. ಹಾಗಾಗಿ ಅಲ್ಲಿ ತತ್ವಪ್ರಕಾಶಕ್ಕಾಗಿ ಭಾವದೀಪ ವ್ಯಾಖ್ಯಾನವನ್ನು ಮಾಡುವಾಗಲೂ ಕೂಡ ಅವ್ರು ಹೇಳ್ತಾರೆ, ಅಯ್ಯೋ ಎಷ್ಟು ಅರ್ಥ ನಂಗೆ ಹೊಳಿತಾ ಇದೆ, ಆದರೆ ಗ್ರಂಥ ದೊಡ್ಡದಾಗಿ ಹೋಗುತ್ತೆ ಅಂತ ನಾನು ಬರಿತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಕೃಪಾಸಾಗರರೇ ಅಲ್ವಾ? ಗೊತ್ತಿದೆ ಅಂತ ಸುಮ್ಮನೆ ಬರೆದು ಇಷ್ಟು ದಪ್ಪ ಗ್ರಂಥ ಮಾಡಿಬಿಟ್ಟಿದ್ರೆ ನಮಗೇನಾದರೂ ಅರ್ಥ ಆಗ್ತಿತ್ತ ನಮಗೆ? ಹಾಗಾಗಿ ಕೃಪಾಸಾಗರರು ನಮಗೆ ಎಷ್ಟು ಬೇಕೋ, ಎಲ್ಲಿ ಸಂಶಯ ಬರುತ್ತೋ ಅಲ್ಲಿ ಮಾತ್ರ ಉತ್ತರ ಕೊಡ್ತಾರೆ. ಬರೀ ದ್ವೈತ ವೇದಾಂತನ ಅಲ್ಲ, ಎಲ್ಲ ಶಾಸ್ತ್ರಗಳನ್ನು ಅವರು ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ತಮ್ಮ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ವ್ಯಾಕರಣ ಆಗಿರಬಹುದು, ಅಲಂಕಾರ ಆಗಿರಬಹುದು, ಮೀಮಾಂಸ ಆಗಿರಬಹುದು, ಎಲ್ಲ ಶಾಸ್ತ್ರಗಳನ್ನು ಕೂಡ, ಪದ ವಾಕ್ಯ ಪ್ರಮಾಣಜ್ಞರವರು ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದವರು. ಅದರ ಆಧಾರದ ಮೇಲೆ ಅಂತಹ ನಿಶಿತ ಮತಿಗಳು, ಅಂತಹ ನಿಶಿತ ಮತಿಗಳಾದ ಅವರು ತಮ್ಮ ಜೀವನವಿಡೀ ಪಾಠ ಪ್ರವಚನದಲ್ಲೇ ತೊಡ್ಕೊಂಡಿದ್ದರು. ಹಾಗಾಗಿ ಆಚಾರ್ಯರು ತಂತ್ರಸಾರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯನ್ನು ಭವಿಷ್ಯತಿ ಅಂತ. ಶಾಸ್ತ್ರ ವಿಮರ್ಶೆಯನ್ನು ಮಾಡ್ತಾ ಇದ್ದರೆ ಅವನಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ ಅನ್ನೋದು ಒಂದು ದಾರಿ. ನಿರಂತರ ಶಾಸ್ತ್ರ ವಿಮರ್ಶೆಯೂ ಕೂಡ ಅಪರೋಕ್ಷಕ್ಕೆ ಒಂದು ದಾರಿ ಅಂತ ಹೇಳ್ತಾರೆ. ಅಂತಹ ನಿರಂತರ ಶಾಸ್ತ್ರ ವಿಮರ್ಶೆಯನ್ನು ಮಾಡಿದಂತಹ ಮಹಾನುಭಾವರು ರಾಯರು. ಎಷ್ಟು ಗ್ರಂಥಗಳನ್ನು, ನೂರಾರು ಗ್ರಂಥಗಳನ್ನು ಬರೆದಿದ್ದಾರೆ, ಅದನ್ನು ಓದಲಿಕ್ಕೆ ನಮಗೊಂದು ಜನ್ಮ ಸಾಕಾಗೋದಿಲ್ಲ, ಅಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದಾರೆ.
ಅದರ ಆದ್ಯಂತ ಶ್ಲೋಕಗಳನ್ನು ಓದಬೇಕು ಅಂದ್ರೆ, ಅದನ್ನು ಕಲಿಬೇಕು ಅಂದ್ರೆ ನಮಗೆ 6-7 ತಿಂಗಳಾಗೋಗುತ್ತೆ. ಅಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಅಷ್ಟು ಗ್ರಂಥಗಳನ್ನು ಬರೆದು ನಮಗೆ ಇಂಥ ಜ್ಞಾನ ಸಂಪತ್ತನ್ನು ಕಟ್ಟಿರುವಂತಹ ಆ ರಾಯರ ಯಾವುದೋ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡುವಂಥ ಸಂಕಲ್ಪ ಮಾಡೋದಿದೆಯಲ್ಲ, ಅದು ನಿಜವಾದ ರಾಯರ ಆರಾಧನೆಯ ಆಚರಣೆಯಾಗುತ್ತೆ. ಹಾಗಾಗಿ ಯಾವುದೋ ತಗೊಳ್ಳಿ, ದೊಡ್ಡ ದೊಡ್ಡ ಗ್ರಂಥಗಳು ಬೇಡ. ರಾಮಚರಿತ್ರ ಮಂಜರಿ ಬರೆದಿದ್ದಾರೆ ನಮಗೋಸ್ಕರ, ಕೃಷ್ಣಚಾರಿತ್ರ ಮಂಜರಿ ಬರೆದಿದ್ದಾರೆ, ರಾಮನ ಇಡೀ ಕಥೆಯನ್ನು ರಾಮಚರಿತ್ರ ಮಂಜರಿಯಲ್ಲಿ, ಕೃಷ್ಣನ ಇಡೀ ಕಥೆಯನ್ನು ಕೃಷ್ಣಚಾರಿತ್ರ ಮಂಜರಿಯಲ್ಲಿ, ಮಹಾಭಾರತಾತ್ಪರಿಣಯದ ಪ್ರತಿಯೊಂದು ಅಧ್ಯಾಯ ನಮ್ಗೆ ಓದಲಿಕ್ಕಾಗಲ್ಲ ಅಂತ ಅದರ ಸಾರವನ್ನು ಬರೆದಿಟ್ಟಿದ್ದಾರೆ. ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ! ಇದಕ್ಕಿಂತ ಹೆಚ್ಚು ಅನುಕೂಲ ಏನು ಮಾಡಿಕೊಳ್ಳಿಕ್ಕೆ ಸಾಧ್ಯ? ಒಂದು ತಟ್ಟೆಯಲ್ಲಿ ಕಲಸಿಡಬಹುದು, ಬಾಯಿಗೆ ಹಾಕ್ಬೋದು, ಆಮೇಲೆ ಅಗಿಬೇಕು ನಾವೇ ಅಲ್ವಾ? ರಾಯರು ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನೇನು ನಾವು ತೆಗೆದು ಪುಸ್ತಕ ತೆಗೆದು ಅವ್ರು ಬರೆದಿದ್ದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅದನ್ನು ನಾವು ಗುರುಗಳ ಮೂಲಕ, ಯೋಗ್ಯ ಗುರುಗಳ ಮೂಲಕ ಅದನ್ನು ಅಧ್ಯಯನ ಮಾಡಬೇಕು. ಅದನ್ನು ಅಧ್ಯಯನ ಮಾಡೋದೇ, ಅದನ್ನು ಅಧ್ಯಯನ ಮಾಡೋದು ಸಂಕಲ್ಪ ಮಾಡಿದರೂ ಸಾಕು, ರಾಯರ ಆರಾಧನೆ ಸಾರ್ಥಕವಾಗಿ ಬಿಡುತ್ತೆ. ಹಾಗಾಗಿ ಜಗನ್ನಾಥದಾಸರು ಅದನ್ನು ತಮ್ಮ ಸ್ತೋತ್ರದಲ್ಲಿ ಸೇರಿಸ್ಕೊಂಡಿದ್ದಾರೆ. ಸಂತತ ದುರ್ವಾದಿ ಧ್ವಂತ ದಿವಾಕರ ಸಂತ ವಿನುತ ಮಾತಲಾಲಿಸೋ ಅಂತ ಪ್ರಾರ್ಥನೆ ಮಾಡ್ತಾರೆ. ನನ್ನ ಮಾತು ಕೇಳಪ್ಪ, ಎಂಥವರು ಅಂದರೆ ಸಕಲ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ಸಾರಾಸಾರ ವಿವೇಚನೆ ಮಾಡಿ ನಮಗೆ ಜ್ಞಾನವನ್ನು ಉಣಿಸಿದ್ದಾರೆ. ಅವರು ಕೇವಲ ಅಧ್ಯಯನ ಮಾಡುವಾಗ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಕೇವಲ ತಮ್ಮ ತಮ್ಮ ಆಚಾರ್ಯ ಪರಂಪರೆಗೆ ಬಂದಂತಹ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡಿದ್ದಲ್ಲ, ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿದ್ದಾರೆ, ಎಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿದ್ದಾರೆ. ಒಂದು ಉದಾಹರಣೆ ಕೊಡೋದು ಅಂತ ಆದರೆ, ಆಚಾರ್ಯರು ಭಾಷ್ಯವನ್ನು ಬರೆದಾಗ ತತ್ವಪ್ರಕಾಶಿಕ ಟೀಕಾದಲ್ಲಿ ಅಲ್ಲಿ ಮಂಗಳಾಚರಣೆಯನ್ನು ಮಾಡಬೇಕಾದ್ರೆ ಸ್ವಾಂತಧ್ವಾಂತ ನಿಕೃಂತನೇ ಜಿತ ಮಹಾ ವೈಕರ್ತನಾಂಶು ವ್ರಜಂ ಅಂತ ಮಂಗಳಾಚರಣೆ ಮಾಡಿದಾಗ ಅಲ್ಲಿ ಸ್ವಾಂತಧ್ವಾಂತ ನಿಕರ್ತನೆ ಅನ್ನೋ ಪಾಠ ಸರಿ ಅಂತ ರಾಯರು ಹೇಳ್ತಾರೆ. ಹೇಳಿ ನಿಕರ್ತನೆ ಅನ್ನೋ ಪಾಠವೇ ಸರಿ ಅಂತ ಅನಿಸುತ್ತೆ ಅಂತ ಹೇಳಿ ಅಲ್ಲಿ ಗೀತ ಗೋವಿಂದದ್ದು ಕೊಟೇಶನ್ ಕೊಡ್ತಾರೆ. ನಿಕರ್ತನ ಅನ್ನೋ ಪ್ರಯೋಗ ಗೀತ ಗೋವಿಂದದಲ್ಲಿದೆ ಅಂತ ಆ ಜಯದೇವ ರಚನೆ ಮಾಡಿದಂಥ ಕಾವ್ಯವನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಇದನ್ನು ಅಧ್ಯಯನ ಮಾಡಬೇಕು ಇದನ್ನು ಅಧ್ಯಯನ ಮಾಡಬಾರ್ದು ಅಂತ ಯಾವುದೇ ರೀತಿಯಾದ ಮಡಿಮೇಲಿಗೆಯನ್ನು ಪ್ರದರ್ಶಿಸದೆ ಸಕಲವನ್ನೂ ಅಧ್ಯಯನ ಮಾಡಿ ಸಾರಾಸಾರವನ್ನು ತಿಳಿದು ನಂತರ ಆಚಾರ್ಯರ ಗ್ರಂಥಗಳಿಗೆ ಮನಸೋತಂತಹ ಮಹಾನುಭಾವರು ರಾಯರು. ಅಷ್ಟೆಲ್ಲ ಸಾರವನ್ನು ತಾವು ಪರಿಶ್ರಮದಿಂದ ಪಟ್ಟು ಅರ್ಥ ಮಾಡಿಕೊಂಡು ನಮಗೆ ಅದರ ಜಿಷ್ಟನ್ನು ಕೊಟ್ಟಲಿಕ್ಕೆ ಅವರು ತಯಾರಿದ್ದು ನಮ್ಮ ಗ್ರಂಥ ಮೂಲಕ ಉಣಬಡಿಸಿದಾಗ ನಾವು ಉಣ್ಲಿಲ್ಲ ಅಂತ ಆದರೆ ಅದು ಮಹಾಪರಾಧವಾಗೋಗುತ್ತೆ. ಹಾಗಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವಂತಹ ಸಂಕಲ್ಪ ಮಾಡೋದೇನಿದೆ ಅದೇ ನಿಜವಾಗಿ ರಾಯರ ಆರಾಧನೆಯ ಆಚರಣೆ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಎರಡು, ಒಂದು ನಮ್ಮ ಬಂದಿರತಕ್ಕಂಥ ಆಪತ್ತುಗಳನ್ನು ಕಳೆಯುವಂಥವರು ರಾಯರಾದ್ದರಿಂದ ಅಂತಹ ನಮ್ಮ ಯಾವುದೇ ರೀತಿಯಾದ ಆಪತ್ತುಗಳನ್ನು ಕಳೀಲಿಕ್ಕೋಸ್ಕರ ರಾಯರ ಸ್ತೋತ್ರವನ್ನು ಪಠನ ಮಾಡುವ ಮೂಲಕ ಅವರ ಆರಾಧನೆಯನ್ನು ಆಚರಣೆ ಮಾಡುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವರು ಅಷ್ಟು ದೊಡ್ಡ ಜ್ಞಾನ ರಾಶಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಅದನ್ನು ನಾವು ನೋಡಬೇಕು. ಅದನ್ನು ನೋಡದೇ ಇದ್ದರೆ ಅವರ ಅನುಗ್ರಹ ಸಂಪೂರ್ಣ ಆಗಲಿಕ್ಕಿಲ್ವೇನೋ. ಹಾಗಾಗಿ ಅದನ್ನು ಕೂಡ ನೋಡಲಿಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಗ್ರಂಥವನ್ನಾದರೂ ಆ 3 ದಿನಗಳಲ್ಲಿ ಸುಮ್ಮನೆ ಮೇಲ್ನೋಟಕ್ಕಾದರೂ ಅದರ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಥವಾ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂತಾದರೂ ಅದರ ಕುರಿತಾದ ವಿಷಯವನ್ನಾದರೂ ನಾವು ಮಾಹಿತಿಯನ್ನಾದರೂ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿ ಆಚರಣೆ ಮಾಡಿದಾಗ ರಾಯರಿಗೆ ನಿಜವಾಗಿ ಸಂತೋಷ ಆಗುತ್ತೆ. ಅವರು ಜಗನ್ನಾಥದಾಸರ ಪ್ರಾರ್ಥನೆ ಮಾಡಿಕೊಳ್ತಾರೆ, ಪಾವನ ಗಾತ್ರ ಭೂದೇವವರನೇ ತವ ಸೇವಕ ಜನರೊಳಗಾಡಿಸೋ, ನಿನ್ನ ಸೇವಕರು ಅನೇಕ ಜನರಿದ್ದಾರೆ ಅವರಲ್ಲೇ ನನ್ನನ್ನು ಒಬ್ಬರನ್ನು ಮಾಡಿಕೋ ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡಿಕೊಳ್ತಾರೆ. ನಾವು ಹಾಗೆ ಮಾಡಬೇಕು. ಹಾಗೆ ಮಾಡಿದಾಗ ಅವರು ತಮ್ಮ ಸೇವಕ ಜನರಲ್ಲಿ ನಮ್ಮನ್ನು ಒಬ್ಬರನ್ನು ಮಾಡಿಕೊಂಡು ಆ ಪರಮಾತ್ಮ ಏನಿದ್ದಾನೆ ಅವನಲ್ಲಿ ಭಕ್ತಿ ಬರುವಂತಹ ಒಂದು ಅನುಗ್ರಹವನ್ನು ನಮಗೆ ಮಾಡ್ತಾರೆ. ಅದು ಬಂದುಬಿಟ್ರೆ ಇನ್ನೇನು ಬೇಕು? ಪರಮಾತ್ಮನಲ್ಲಿ ಭಕ್ತಿ ಬರಿಸುವಂತಹ ಅನುಗ್ರಹ ಮಾಡಿಬಿಟ್ರೆ ಆಮೇಲೆ ತನ್ನಷ್ಟಕ್ಕೆ ತಾನೇ ಉಳಿದೆಲ್ಲವೂ ಕೂಡ ಅದನ್ನು ಅನುಸರಿಸಿಬಿಡುತ್ತೆ. ಇಂತಹ ಮಹಾಮಹಿಮರಾದಂತಹ ರಾಯರನ್ನು ಜಗನ್ನಾಥದಾಸರು ಕೊಂಡಾಡಿರುವಂತಹ ರೀತಿಯಲ್ಲಿ ಅವರು ತೋರಿಸಿಕೊಟ್ಟಂತಹ ಅವರನ್ನು ಆರಾಧಿಸುವಂತಹ ಕ್ರಮವನ್ನು ನಾವು ಅನುಸರಿಸಿ ರಾಯರ ಕೃಪಾಶೀರ್ವಾದಕ್ಕೆ ನಾವು ಪಾತ್ರರಾಗಿ ಒಳ್ಳೆಯ ರೀತಿಯಲ್ಲಿ ಈ ರಾಯರ ಅನುಗ್ರಹವನ್ನು ಸಂಪಾದಿಸುವಂತಹ ರೀತಿಯಲ್ಲಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ ಈ ಆರಾಧನೆಯ ವಿಶೇಷ ಈ ಪ್ರವಚನ ಮಾಲಿಕೆಯನ್ನು ಶ್ರೀ ಸಮೀರ ಸೇವಾ ಸಮಿತಿ ಅನ್ನೋರು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ವತಿಯಿಂದ ಈ ಪ್ರವಚನ ಕಾರ್ಯಕ್ರಮ ನಡೆದಿದೆ. ಅವರಿಗೂ ಕೂಡ ಆ ರಾಯರ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಈ ಮಾತನ್ನು ರಾಯರಂತರ್ಯಾಮಿಯಾದಂತಹ
ಶ್ರೀ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.